ಹಳ್ಳದ ನೀರು ಬಳಕೆ ಸದ್ಯದಲ್ಲಿಯೇ ಭೂಮಿ ಪೂಜೆ ಸಚಿವ ಶಂಕರ್ ಪಾಟೀಲ್ ನವಲಗುಂದ ತುಪ್ಪರಿ ಹಳ್ಳ ಶಾಶ್ವತ ಪರಿಹಾರಕ್ಕಾಗಿ ರೂಪಾಯಿ 321 ಕೋಟಿಗಳಲ್ಲಿ 150 ಕೋಟಿಗೆ ಟೆಂಡರ್ ಪ್ರಕ್ರಿಯೆ ಆಗಿದ್ದು ಸದ್ಯದಲ್ಲೇ ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ಮಾಡಲಾಗುವುದೆಂದು ಕೈಮಗ್ಗ ಮತ್ತು ಜವಳಿ ಕಬ್ಬು ಹಾಗೂ ಸಕ್ಕರೆ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದರು ಸೋಮವಾರ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ತುಪ್ಪರಿ ಹಳ್ಳದಿಂದ 1 ಟಿಎಂಸಿ ನೀರನ್ನ ಬಳಕೆ ಮಾಡಿ ಕೃಷಿ ಹಾಗೂ ಇತರೆ ಕೆಲಸಗಳಿಗೂ ಸಹ ನೀರು ಬಳಕೆ ಮಾಡಲು ಅನುಮೋದನೆ ಪಡೆದುಕೊಂಡಿದೆ ಎಂದರು ತಾಲೂಕಿಗೆ ಹೆಚ್ಚು ಅನುದಾನ ಹಾಗೂ ಯೋಜನೆಗಳನ್ನು ತಂದಿರುತ್ತೇನೆ ಉಸ್ತುವಾರಿ ಇರುವುದರಿಂದ ಎರಡು ಕಡೆಯೂ ನಾನು ನೋಡಿಕೊಳ್ಳುತ್ತಿರುವುದರಿಂದ ತಾಲೂಕಾ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಕಡಕ್ಕಾಗಿ ಸೂಚನೆ ನೀಡಿದರು ಕೆಡಿಬಿ ಸಭೆಯಲ್ಲಿ ಇಒಎಸ್ಎಂ ಕಾಂಬಳೆ ತಹಶೀಲ್ದಾರ್ ಅನಿಲ್ ಬಡಿಗೇರ ಅಣ್ಣಿಗೇರಿ ತಹಶೀಲ್ದಾರ ಮಂಜುನಾಥ ಅಮಾಶಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಮಾಯಾಚಾರ್ಯ ಶಿವಯೋಗಿ ಬೆಳಹಾರ ಹಾಗೂ ತಾಲೂಕಾ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು